ಇವತ್ತು ಇಂಗ್ಲೆಂಡ್ ಅವರು ಇಂಡಿಯಾದವ್ರನ್ನ ಕಾರ್ಡಿಫ್ ನಲ್ಲಿ ಎದುರಿಸ್ತಾ ಇದ್ದಾರೆ. ಈ ಟಿ ಟ್ವೆಂಟಿ ಸೀರೀಸ್ನ ಮೊದಲನೇ ಮ್ಯಾಚನ್ನ ಇಂಡಿಯಾದವರು ಭರ್ಜರಿಯಾಗಿ 8 ವಿಕೆಟ್ಗಳಿಂದ ಗೆದ್ದುಕೊಂಡಿದ್ರು. ಇನ್ನು ಎರಡನೇ ಮ್ಯಾಚಲ್ಲಿ ಇಂಡಿಯಾದವ್ರಿಗೆ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗಿದೆ. ಟಾಸ್ ಸೋತಂತ ಇಂಡಿಯಾ ಮೊದಲು ಬ್ಯಾಟಿಂಗ್ ಮಾಡ್ತು. ಇನ್ನು ರೋಹಿತ್ ಶರ್ಮಾ ಅವರು ಇವತ್ತು ಕೇವಲ 19 ರನ್ ಗಳಿಸಿದ್ರೆ 2000 ರನ್ ಅವ್ರದ್ದು ಕಂಪ್ಲೀಟ್ ಆಗ್ತಾ ಇತ್ತು. ಟಿ ಟ್ವೆಂಟಿ ಇಂಟರ್ನ್ಯಾಷನಲ್ ಅಲ್ಲಿ 2000 ರನ್ ಗಳಿಸಿದಂತ ಎರಡನೇ ಇಂಡಿಯನ್ ಅವರಾಗ್ತಿದ್ರು. ಇದಕ್ಕೂ ಮುಂಚೆ ವಿರಾಟ್ ಕೊಹ್ಲಿ ಅವರು ಈ ಸಾಧನೆಯನ್ನ ಮಾಡಿದ್ದಾರೆ. ಆದರೆ ರೋಹಿತ್ ಶರ್ಮಾ ಇವತ್ತು 19 ರನ್ ಗಳಿಸೋಷ್ಟರಲ್ಲಿ ವಿಫಲರಾಗಿದ್ದಾರೆ. ಈ ಮುಖಾಂತರ ಅವರು ಈ ಸಾಧನೆ ಮಾಡೋದಕ್ಕೆ ಮತ್ತೊಂದು ಮ್ಯಾಚ್ ಕಾಯಬೇಕಾಗಿದೆ. ರೋಹಿತ್ ಶರ್ಮಾ ಅವರು ಈ ಮ್ಯಾಚ್ನಲ್ಲಿ ಕೇವಲ 6 ರನ್ ಗಳಿಸಿ ಎರಡನೇ ಓವರಲ್ಲೇ ಔಟ್ ಆಗ್ತಾರೆ. ಪುಲ್ ಶಾಟ್ ಹೊಡೆಯೋಕೆ ಹೋದಂಥ ರೋಹಿತ್ ಶರ್ಮಾ ಅವ್ರಿಗೆ ಟಾಪ್ ಎಡ್ಜ್ ಆಗಿ ಕೀಪರ್ ಜಾಸ್ ಬಟ್ಲರ್ಗೆ ಕ್ಯಾಚ್ ಕೊಡಬೇಕಾಗತ್ತೆ. ಇನ್ನು ಇವತ್ತು ಡೆಬ್ಯೂ ಮಾಡಿದಂಥ ಜೇಕ್ ಬಾಲ್ ಅವರು ರೋಹಿತ್ ಶರ್ಮಾ ಅವ್ರ ವಿಕೆಟನ್ನು ಪಡ್ಕೋತಾರೆ. ಒಟ್ಟಿನಲ್ಲಿ ರೋಹಿತ್ ಶರ್ಮಾ 6 ರನ್ ಗಳಿಸಿರೋದ್ರಿಂದ ನೆಕ್ಸ್ಟ್ ಮ್ಯಾಚಲ್ಲಿ ಕೇವಲ 13 ರನ್ ಗಳಿಸಿದ್ರೆ ಅವರು 2000 ರನ್ನನ್ನು ಕಂಪ್ಲೀಟ್ ಮಾಡ್ದಂಗಾಗತ್ತೆ. ಹೀಗಾಗಿ ನೆಕ್ಸ್ಟ್ ಮ್ಯಾಚಲ್ಲಾದರೂ ರೋಹಿತ್ ಶರ್ಮಾ ಜೋಪಾನವಾಗಾಡಿ ಈ ಮೈಲ್ ಸ್ಟೋನ್ನ ರೀಚ್ ಆಗಲಿ ಅನ್ನೋದೇ ಅವರ ಫ್ಯಾನ್ಗಳ ಆಶಯ. ನಿಮಗೇನು ಅನಿಸುತ್ತೆ, ನೆಕ್ಸ್ಟ್ ಮ್ಯಾಚಲ್ಲಿ ರೋಹಿತ್ ಶರ್ಮಾ ಅವರು ಈ ರೆಕಾರ್ಡನ್ನು ಮಾಡ್ತಾರಾ? ನಮಗೆ ಕಮೆಂಟಲ್ಲಿ ತಿಳಿಸಿ.